ಮೊಬೈಲ್ ಇಲ್ಲಿದೆ, ಇವ್ರು ನೋಡಿದ್ರೆ ಸಾಂಗ್ ಏನೋ ಕೇಳ್ತಾ ಇದ್ದಾರೆ ಹೆಡ್ಸೆಟ್ ಹಾಕೊಂಡು. ಏನಿದು ಇದೇನು ಹೇಳ್ಕೊಡ ಅಲ್ಲ, ಮತ್ತೆ ಇಲ್ಲಿ ಮೊಬೈಲ್ ಇದ್ದೆ ಸಾಂಗ್ ಕೇಳ್ತಿದ್ಯಾ ಹೆಡ್ಸೆಟ್ ಹಾಕೊಂಡು? ಶಿವಮಿ ಅವರು ಹೊಸ ಬ್ಲೂಟೂತ್ ಆಡಿಯೋ ರಿಸೀವರ್ ಅಂತ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಓಕೆ, ನಾವು ಈ ಬ್ಲೂಟೂತ್ ಆಡಿಯೋ ರಿಸೀವರ್ನ ಯೂಸ್ ಮಾಡಿ ಯಾವುದೇ ಹಳೆ ವೈರ್ಡ್ 3.5 mm ಹೆಡ್ಫೋನ್ ಜಾಕ್ ಇರುತ್ತಲ್ಲ, ಹೌದು, ಅಂತ ಇಯರ್ಫೋನ್ನ ವೈರ್ಲೆಸ್ ಇಯರ್ಫೋನ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಈಗ ಕೆಲವೊಂದು ಹೊಸ ಸ್ಮಾರ್ಟ್ ಫೋನ್ಗಳಲ್ಲಿ ಹೆಡ್ಫೋನ್ ಜಾಕ್ ಇರಲ್ವಲ್ಲ, ಹೌದು, ಆ ಹೆಡ್ಫೋನ್ ಜಾಕ್ ಇದ್ದರೆ ಫೋನ್ಗಳಲ್ಲಿ ಕೂಡ ನೀವು ಹಳೆ ಇಯರ್ಫೋನ್ನ ಯೂಸ್ ಮಾಡ್ಕೋಬಹುದು ಇದನ್ನ ಯೂಸ್ ಮಾಡಿ. ಓಕೆ, ಮೀನ್ಸ್ ಇವಾಗ ಇದು ಆಂಡ್ರಾಯ್ಡ್ ಮೊಬೈಲ್ ಅಷ್ಟೊಂದು ಸಪೋರ್ಟ್ ಆಗೋದು ನಿಮಗೆ ಇಲ್ಲ, ಇದು ಯೂನಿವರ್ಸಲ್ ಬ್ಲೂಟೂತ್ ರಿಸೀವರ್ ಆಗಿರೋದ್ರಿಂದ ನೀವು ಆಂಡ್ರಾಯ್ಡ್ ಅಥವಾ iOS ಯಾವುದೇ ಫೋನ್ ಅಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಓಕೆ, ಬನ್ನಿ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬ್ಲೂಟೂತ್ ರಿಸೀವರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿದಾಗಿ ನೀವು ಬ್ಲೂಟೂತ್ ಹೆಡ್ಸೆಟ್ ಇದೆಯಲ್ಲ, ಇದರಲ್ಲಿ ನಿಮ್ಗೊಂದು ದೊಡ್ಡದಾಗಿ ಬಟನ್ ಕಾಣುತ್ತೆ. ಆ ಬಟನ್ನ ನೀವು 2-3 seconds ಪ್ರೆಸ್ ಮಾಡ್ಕೊಂಡಿದ್ರೆ ಇದು ಫಸ್ಟ್ ಆನ್ ಆಗುತ್ತೆ, ಆಮೇಲೆ ಇಲ್ಲಿ ಕೆಳಗಡೆ ಲೈಟ್ ಬ್ಲಿಂಕ್ ಆಗುತ್ತೆ. ಈಗ ನೋಡಿ, ಈಗ ಬ್ಲೂಟೂತ್ ರಿಸೀವರು ಬ್ಲೂ ಮತ್ತು ರೆಡ್ ಕಲರ್ ಬ್ಲಿಂಕ್ ಆಗ್ತಾ ಇದೆ. ಬ್ಲಿಂಕ್ ಆಗ್ತಾ ಇದೆ ಏನಂದರೆ ಇದಕ್ಕೆ ಯಾವುದೇ ಫೋನ್ ಕನೆಕ್ಟ್ ಆಗಿಲ್ಲ, ನೀವು ಫೋನ್ನ ಕನೆಕ್ಟ್ ಮಾಡಬೇಕು ಅಂತ ಅರ್ಥ. ಈಗ ನಾನು ನನ್ನ ಫೋನ್ ತೊಗೊತೀನಿ, ನನ್ನ ಫೋನಲ್ಲಿ ಬ್ಲೂಟೂತ್ ಆನ್ ಆಗಿದೆ, ನಾನು ಮೈನ್ ಬ್ಲೂಟೂತ್ ಸೆಟ್ಟಿಂಗ್ ಹೋಗ್ತೀನಿ. ಸೆಟ್ಟಿಂಗ್ ಹೋಗಿ ನನ್ನಲ್ಲಿ ಬೇರೆ ನ್ಯೂ ಡಿವೈಸ್ ಅಂತ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಿಮಗೆ MI ಬ್ಲೂಟೂತ್ ಆಡಿಯೋ ರಿಸೀವರ್ ಅಂತ ಒಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದರೆ ಕೆಲವೊಂದು 3-4 seconds ತೊಗೊಳುತ್ತೆ, ಪೇರ್ ಆಗುತ್ತೆ. ಈಗ ನೋಡಿ, ಇದು ನನ್ನ ಫೋನ್ ಜೊತೆ ಪೇರ್ ಆಗಿದೆ ಮತ್ತು ಕನೆಕ್ಟ್ ಆಗಿದೆ. ಈಗ ಇದು ನಾನು ಏನು ಮಾಡ್ತೀನಿ ಅಂದರೆ, ಮೇಲ್ಗಡೆ ನೋಡಿದ್ರೆ ಒಂದು ಸರ್ಕ್ಯುಲರ್ ಆಡಿಯೋ ಜಾಕ್ ಕಾಣುತ್ತೆ, ನೀವು ಅದನ್ನು ನಿಮ್ಮದು ಹೆಡ್ಫೋನ್ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಮತ್ತು ಕೆಳಗಡೆ ನಿಮಗೆ ಇನ್ನೊಂದು ಪೋರ್ಟ್ ಕೊಟ್ಟಿದ್ದಾನೆ, ಇದು microUSB ಪೋರ್ಟ್. ನೀವು ಇದನ್ನು ಯೂಸ್ ಮಾಡಿ ಈ ಬ್ಲೂಟೂತ್ ರಿಸೀವರ್ನ ಚಾರ್ಜ್ ಮಾಡ್ಕೋಬೋದು. ನಿಮಗೆ ಒಂದು ಚಾರ್ಜಲ್ಲಿ ಕನಿಷ್ಠ ಅಂದರೆ 5-6 ಗಂಟೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ. ಈಗ ನಿಮ್ಮ ಫೋನ್ ಜೊತೆ ಕನೆಕ್ಟ್ ಆಗಿದೆ, ಈಗ ನಿಮ್ಮ ಫೋನಲ್ಲಿ ಹೋಗಿ ನೀವು ಅಥವಾ ಯಾವುದೇ ಆಡಿಯೋ ಅಥವಾ ವಿಡಿಯೋನ ಪ್ಲೇ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಬ್ಲೂಟೂತ್ ರಿಸೀವರಲ್ಲಿ ಕೇಳಿಸುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ಬ್ಲೂಟೂತ್ ಆಡಿಯೋ ರಿಸೀವರ್ನ ಯೂಸ್ ಮಾಡಿ ಕಾಲ್ಗಳು ಕೂಡ ರಿಸೀವ್ ಮಾಡ್ಬೋದು, ಮತ್ತು ನೀವು ವಿಡಿಯೋಸ್ ನೋಡ್ತೀರ ಅಂದರೆ ಅದು ಕೂಡ ನಿಮ್ಗೆ ಇದರಲ್ಲಿ ಪ್ಲೇ ಆಗುತ್ತೆ. ನೀವು ಇದನ್ನು ಯೂಸ್ ಮಾಡಿ ಯೂಟ್ಯೂಬ್ ನೋಡ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಇರೋ ವಿಡಿಯೋಗಳನ್ನ ಪ್ಲೇ ಮಾಡ್ಬೋದು. ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಬ್ಲೂಟೂತ್ ರಿಸೀವರ್. ಹೌದು, ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ, ಒಂದು 5-6 ಗಂಟೆ ಬ್ಯಾಟ್ರಿ ಲೈಫು ಬರುತ್ತೆ. ಓಕೆ, 1.5 ಗಂಟೆಯಿಂದ 2 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ನೋಡಿ, ಅದೆಲ್ಲ ಅಂದರೆ ನೀವು ಇದನ್ನು ಕ್ಲಿಪ್ ಥರ ಯೂಸ್ ಮಾಡಿ ನಿಮ್ಮ ಶರ್ಟ್ಗೆ ಹಾಕೊಂಡ್ರೆ ಯಾರೋ ಏನೋ ಒಂದು ಪೆನ್ ಇಟ್ಕೊಂಡಿದ್ದಾರೆ ಏನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಓಕೆ, ತೊಗೊಂಡ್ಬಿಡ್ತಾರೆ, ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡ್ಕೊಂಡು ನೀವು ಸೌಂಡ್ನ ಕೇಳ್ಬೋದು. ಕೇಳಿಸ್ತಾ ಇದೆಯಾ? ನೋಡ್ದಲ್ಲ ವೀಕ್ಷಕರೆ, ಈ ಶಿವಮಿ MI ಬ್ಲೂಟೂತ್ ರಿಸೀವರ್ನ ಇಷ್ಟು ಈಸಿಯಾಗಿ ನಿಮ್ಮ ಫೋನ್ ಜೊತೆ ಪೇರ್ ಮಾಡಿ ಯೂಸ್ ಮಾಡ್ಬೋದು ಅಂತ ಗೊತ್ತಾಯ್ತು ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಟೆಕ್ ನ್ಯೂಸ್ಗೆ ಕನ್ನಡ ಗಿಜ್ಬೋರ್ಡ್ .com ವಿಸಿಟ್ ಮಾಡಿ. ನಾನು ವಿವೇಕ್. ನಾನು ಮಂಜುನಾಥ್. ಸೈನಿಂಗ್ ಆಫ್.